ಪ್ರಚಾರಕ್ಕೆ, ವೇದಿಕೆಗೆ, ರ್ಯಾಲಿಗೆ ಹಾರ ತುರಾಯಿ, ಪೇಟ ಬಹುಪರಾಗಳನ್ನ ಹಾಕಿಸಿಕೊಂಡು ಜನಪ್ರಿಯತೆಯನ್ನ ಪಡೆದುಕೊಳ್ಳಲು, ಆ ಮೂಲಕ ಮತ್ತೊಮ್ಮೆ ಪ್ರಧಾನಿ ಪಟ್ಟವನ್ನ ಅಲಂಕರಿಸಿ ಗದ್ದುಗೆಯನ್ನ ಏರೋದಕ್ಕೆ ಮೋದಿ ಹವಳಿಸ್ತಾ ಇದ್ರೆ, ಜೆಪಿ ನಡ್ಡಾ ಮೋದಿಯ ಅಸಂವಿಧಾನಿಕ ನಡೆಗೆಲ್ಲ ತಲೆದಂಡ ಹಾಕಬೇಕಾಗಿದೆ. ಪಕ್ಷದ ಅಧ್ಯಕ್ಷನಾದ ಮಾತ್ರಕ್ಕೆ ಸಿಕ್ಕ ಸಿಕ್ಕವರೆಲ್ಲ ಬಂದು ಬಾರಿಸೋದಕ್ಕೆ ಜೆಪಿ ನಡ್ಡಾ ಏನು ದೇವಸ್ಥಾನದ ಅಂಗಳದಲ್ಲಿರುವ ಗಂಟೆಯ? ದೇಶದಲ್ಲಿ ಚುನಾವಣಾ ಭರಾಟೆ ಇದೆ. ಹಲವು ರಾಜ್ಯಗಳಲ್ಲಿ ಎರಡು ಹಂತದಲ್ಲಿ ಚುನಾವಣೆ ಮುಗಿದಿದ್ರೆ, ಮುಂಬರುವ ಹಂತಗಳಲ್ಲಿ ಚುನಾವಣೆ ನಡೆಯುವ ರಾಜ್ಯಗಳತ್ತ ಎಲ್ಲ ರಾಜಕೀಯ ಪಕ್ಷಗಳ ಚಿತ್ತ ನೆಟ್ಟಿದೆ. ಅದರಲ್ಲೂ ಬಿಜೆಪಿಯ ನರೇಂದ್ರ ಮೋದಿ ಮತ್ತು ಇಂಡಿಯಾ ಒಕ್ಕೂಟದ ನಾಯಕರಿಗಂತೂ ಮಾಡು ಇಲ್ಲವೇ ಮಡಿ ಎನ್ನುವ ಚುನಾವಣೆ ಇದು. ಇದೇ ಕಾರಣಕ್ಕೆ ನಾಯಕರ ಬಾಯಲ್ಲಿ ಕೆಲವೊಮ್ಮೆ ಫಿಲ್ಟರ್ ಇಲ್ಲದೆ ಮಾತುಗಳು ಬಂದು ನೀತಿ ಸಂಹಿತೆ ಉಲ್ಲಂಘನೆಯಾದರೆ, ಇನ್ನು ಕೆಲವು ನಾಯಕರು ಉದ್ದೇಶಪೂರ್ವಕವಾಗಿಯೇ ಎದುರಾಳಿಗಳನ್ನು ಹಣಿಯುವ ಕಾರಣಕ್ಕೆ ಮತದಾರರ ಮುಂದೆ ಸುಳ್ಳಿನ ಹಾಗೂ ದ್ವೇಷದ ಭಾಷಣಗಳನ್ನು ಮಾಡ್ತಾ ಮತಬೇಟೆಯನ್ನು ನಡೆಸ್ತಾ ಇದ್ದಾರೆ. ಪರಿಣಾಮ, ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಲು ಚುನಾವಣಾ ಆಯೋಗ ನೋಟಿಸನ್ನು ನೀಡ್ತಾ ಇದೆ. ಆದರೆ ನಾನು ಈಗ ಹೇಳೋದಕ್ಕೆ ಹೊರಟಿರುವಂತಹ ಪ್ರಕರಣಗಳಲ್ಲಿ ಆ ನೋಟಿಸನ್ನು ನೀಡಲಾಗಿರೋದು ಮಾತ್ರ ಚುನಾವಣಾ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದ ವ್ಯಕ್ತಿಗಳಿಗಲ್ಲ, ಬದಲಾಗಿ ಆ ಪಕ್ಷದ ಅಧ್ಯಕ್ಷರಿಗೆ. ಹೌದು, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತಾರಲ್ಲ, ಆ ರೀತಿ ಮಾಡ್ತಾ ಇದೆ ಚುನಾವಣಾ ಆಯೋಗ. ರಾಜಸ್ಥಾನದ ಬನ್ಸ್ವಾರದಲ್ಲಿ ಚುನಾವಣಾ ಸಮಾವೇಶದಲ್ಲಿ ನರೇಂದ್ರ ಮೋದಿಯವರು ಈ ದೇಶದ ಸಂಪತ್ತನ್ನು ಹೆಚ್ಚು ಮಕ್ಕಳನ್ನು ಹೆರುವಂತಹ ಮುಸ್ಲಿಂ ಸಮುದಾಯಕ್ಕೆ ನೀಡೋ ಅಂಥದ್ದೇ ಕಾಂಗ್ರೆಸ್ನ ಗ್ಯಾರಂಟಿ ಅಂತ ಹೇಳಿದರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ದೇಶದ ಸಂಪತ್ತನ್ನು ಒಳನುಸುಳುಕೋರರು ಮತ್ತು ಹೆಚ್ಚು ಮಕ್ಕಳನ್ನು ಹೊಂದಿರುವವರಿಗೆ ಹಂಚಬಹುದು ಅಂತ ಹೇಳಿ ವಿವಾದವನ್ನು ಸೃಷ್ಟಿಸಿದರು. ಇಲ್ಲಿ ಮೋದಿಯವರು ನೇರಾನೇರ ಮುಸ್ಲಿಂ ಸಮುದಾಯದ ವಿರುದ್ಧ ದ್ವೇಷ ಭಾಷಣವನ್ನು ಮಾಡಿ ಅವರನ್ನು ಒಳನುಸುಳುಕೋರರು, ಹೆಚ್ಚು ಮಕ್ಕಳನ್ನ ಹೆರುವವರು ಅಂತ ಕಾರಿಕೊಂಡಿದ್ರು. ಪಹಲೆ ಜಬ್ ಉನ್ಕಿ ಸರ್ಕಾರ ಥಿ ಉನ್ಹೋನೆ ಕಹಾ ಥಾ ಕಿ ದೇಶ್ ಕಿ ಸಂಪತ್ತಿ ಪರ್ ಪಹಲಾ ಅಧಿಕಾರ ಮುಸಲ್ಮಾನೋ ಕಾ ಹೈ. ಇಸ್ಕಾ ಮತ್ಲಬ್ ಯೆ ಸಂಪತ್ತಿ ಇಕಟ್ಟಿ ಕರ್ಕೆ ಕಿಸ್ಕೋ ಬಾಟೆಂಗೆ, ಜಿನ್ಕೆ ಜಾದಾ ಬಚ್ಚೆ ಹೈ ಉನ್ಕೋ ಬಾಟೆಂಗೆ. ಕಾಂಗ್ರೆಸ್ ಕಾ ಮ್ಯಾನಿಫೆಸ್ಟೋ ಕಹ ರಹಾ ಹೈ ಕಿ ವೊ ಮಾತಾಓ ಬಹನೋ ಕಾ ಸೋನೆ ಕಾ ಹಿಸಾಬ್ ಕರೆಂಗೆ, ಉಸ್ಕಿ ಜಡ್ತಿ ಕರೆಂಗೆ, ಜಾನಕಾರಿ ಲೇಂಗೆ, ಔರ್ ಫಿರ್ ಉಸ್ ಸಂಪತ್ತಿ ಕೋ ಬಾಂಟ್ ದೇಂಗೆ ಔರ್ ಉನ್ಕೋ ಬಾಟೆಂಗೆ, ಜಿನ್ಕೋ ಮನಮೋಹನ್ ಸಿಂಗ್ ಜಿ ಕಿ ಸರ್ಕಾರ ನೆ ಕಹಾ ಥಾ ಕಿ ಸಂಪತ್ತಿ ಪರ್ ಪಹಲಾ ಅಧಿಕಾರ ಮುಸಲ್ಮಾನೋ ಕಾ ಹೈ. ಭಾಯೋ ಬಹನೋ, ಯೆ ಅರ್ಬನ್ ನಕ್ಸಲ್ ಕಿ ಸೋಚ್ ಮೇರಿ ಮಾತಾಓ ಬಹನೋ, ಯೆ ಆಪ್ಕಾ ಮಂಗಲ್ ಸೂತ್ರ ಬಿ ಬಚನೆ ನಹೀ ದೇಂಗೆ, ಯಹಾಂ ತಕ್ ಜಾಯೆಂಗೆ ಮೈ ಕಹನೆ ಆಯಾ. ಕಾಂಗ್ರೆಸ್ ದೇಶದ ಜನರ ವೈಯಕ್ತಿಕ ಆಸ್ತಿಗಳನ್ನು ಕಸಿದು ಅದನ್ನು ಮುಸ್ಲಿಮರಿಗೆ ಹಂಚಲಿದೆ. ಇದು ನಗರ ನಕ್ಸಲರ ಯೋಜನೆ. ತಾಯಂದ್ರೆ ಮತ್ತು ಸಹೋದರಿಯರೇ, ಅವರು ನಿಮ್ಮ ಮಂಗಳ ಸೂತ್ರವನ್ನು ಸಹ ಬಿಡೋದಿಲ್ಲ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಅವರು ತಾಯಿ ಮತ್ತು ಸಹೋದರಿಯರ ಚಿನ್ನವನ್ನು ಲೆಕ್ಕ ಹಾಕಿ ಮಾಹಿತಿಯನ್ನು ಪಡಿತಾರೆ. ಈ ಹಿಂದೆಯೇ ಮನಮೋಹನ್ ಸಿಂಗ್ ಅವರ ಸರ್ಕಾರವು ದೇಶದ ಆಸ್ತಿಯಲ್ಲಿ ಮುಸ್ಲಿಮರಿಗೆ ಮೊದಲ ಹಕ್ಕು ಅಂತ ಹೇಳಿತ್ತು. ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣ ನುಸುಳುಕೋರರಿಗೆ ಹೋಗಬೇಕಾ ಅಂತ ಪ್ರಶ್ನಿಸಿದ್ರು. ನಿಮಗೆ ಇದಕ್ಕೆಲ್ಲ ಒಪ್ಪಿಗೆ ಇದೆಯಾ ಅಂತ ಕೇಳಿದ್ರು. ಹೀಗೆ ಸುಳ್ಳು ಹೇಳುವ ಮೂಲಕ ಜನರನ್ನು ಮುಸ್ಲಿಂ ಸಮುದಾಯದ ವಿರುದ್ಧ ಎತ್ತಿಕಟ್ಟುವ ಕೆಲಸವನ್ನು ಮೋದಿ ಮಾಡಿದ್ರು. ಮೋದಿಯ ಈ ಹೇಳಿಕೆಯನ್ನು ಖಂಡಿಸಿ ಕಾಂಗ್ರೆಸ್, ಸಿಪಿಐ, ಸಿಪಿಐಎಂಎಲ್, ಇತರೆ ಪಕ್ಷಗಳು ಸೇರಿ ಮತ್ತು ಸಾಮಾಜಿಕ ಹೋರಾಟಗಾರರು ಚುನಾವಣಾ ಆಯೋಗಕ್ಕೆ ದೂರನ್ನು ನೀಡಿದರು. ಆದರೆ ಚುನಾವಣಾ ಆಯೋಗ ನೋಟಿಸನ್ನು ನೀಡ್ತಿರೋದು ಮಾತ್ರ ಜೆಪಿ ನಡ್ಡಾಗೆ. ಇನ್ನು ಮತ್ತೊಂದು ಕಡೆ ನೋಡಿದ್ರೆ ರಾಹುಲ್ ಅವರು ತಮಿಳುನಾಡಿನಲ್ಲಿ ಚುನಾವಣಾ ಪ್ರಚಾರವನ್ನು ನಡೆಸುವಂತಹ ಸಂದರ್ಭದಲ್ಲಿ ಭಾಷೆಯ ಆಧಾರದ ಮೇಲೆ ಜನರಲ್ಲಿ ಗೊಂದಲವನ್ನು ಮೂಡಿಸ್ತಾ ಇದ್ದಾರೆ. ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಭಾಷೆಯ ಆಧಾರದ ಮೇಲೆ ವಿಭಜನೆ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿ ಆರೋಪವನ್ನು ಮಾಡಿ ಅವರ ವಿರುದ್ಧ ದೂರನ್ನು ನೀಡಿತ್ತು. ಇದೊಂದು ಕುಂಟು ನೆಪ ಅಂತೀವಲ್ಲ ಹಾಗೆ. ಮೋದಿ ಭಾಷಣದ ವಿರುದ್ಧ ನೋಟಿಸನ್ನು ಕೊಡುವಷ್ಟು ಧೈರ್ಯ ಮಾಡಿರುವ ಚುನಾವಣಾ ಆಯೋಗ, ಇಲ್ಲ ಮೋದಿ ಸಾಹೇಬ್ರೇ, ರಾಹುಲ್ ಗಾಂಧಿಗೂ ಕೂಡ ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕಾಗಿ ಈ ರೀತಿ ನೋಟಿಸ್ ಕೊಟ್ಟು ನಡ್ಕೊಂಡಿರುವಂತೆ ಕಾಣಿಸ್ತಾ ಇದೆ. ಅದು ಬಿಟ್ಟರೆ ಆ ದೂರಿನಲ್ಲಿ ಸತ್ವವೇ ಇಲ್ಲ. ಅದೇನೇ ಇರಲಿ,
ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಪಕ್ಷಗಳು ಜಾತಿ, ಧರ್ಮ, ಸಮುದಾಯ ಮತ್ತು ಭಾಷೆಯ ಆಧಾರದ ಮೇಲೆ ದ್ವೇಷ ಮತ್ತು ವಿಭಜನೆಯನ್ನು ಸೃಷ್ಟಿಸ್ತಾ ಇದ್ದಾವೆ ಅಂತ ಹೇಳಿ ಪ್ರಧಾನಿ ಮೋದಿ ಮತ್ತು ರಾಹುಲ್ ಗಾಂಧಿಯ ಭಾಷಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿಯ ಅಧ್ಯಕ್ಷ JP Nadda ಮತ್ತು ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಚುನಾವಣಾ ಆಯೋಗ ನೋಟಿಸನ್ನು ನೀಡಿತ್ತು. April 29 ಬೆಳಗ್ಗೆ 11 ಒಳಗೆ ಉತ್ತರಿಸುವಂತೆ ಕೂಡ ಕೇಳಿತ್ತು. ಹಾಗಾಗಿ ಆಯಾ ಪಕ್ಷದ ಅಧ್ಯಕ್ಷರು ಅದಕ್ಕೆ ಉತ್ತರವನ್ನು ಕೊಡಬೇಕಾಗಿತ್ತು. ಬಿಜೆಪಿಯ ಸ್ಟಾರ್ ಪ್ರಚಾರಕರಾದಂತಹ ನರೇಂದ್ರ ಮೋದಿಯ ದ್ವೇಷ ಭಾಷಣ ರಾಜಸ್ಥಾನಕ್ಕೆ ಮಾತ್ರ ನಿಲ್ಲೋದಿಲ್ಲ. ನಿನ್ನೆ ಕೂಡ ಗುಜರಾತ್ನ ಆನಂದ್ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದ್ದಂತಹ ಬಿಜೆಪಿಯ ಪ್ರಚಾರ ಸಮಾವೇಶದಲ್ಲಿ ಇಂಡಿಯಾ ಒಕ್ಕೂಟವು ಮುಸಲ್ಮಾನರಿಗೆ ವೋಟ್ ಜಿಹಾದ್ ಅನ್ನು ನಡೆಸುವಂತೆ ಕರೆ ನೀಡಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಂದು ವಿವಾದಾತ್ಮಕವಾದಂತಹ ಹೇಳಿಕೆಯನ್ನು ನೀಡಿದ್ದಾರೆ. ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್ನಂತೆ ಇದೀಗ ವೋಟ್ ಜಿಹಾದ್ ಅನ್ನು ಪ್ರಾರಂಭಿಸ್ತಾ ಇದ್ದಾರೆ. ಎಲ್ಲ ಮುಸಲ್ಮಾನರು ಒಟ್ಟಾಗಿ ವೋಟ್ ಜಿಹಾದ್ ಮಾಡುವಂತೆ ಹೇಳಲಾಗಿದೆ. ವಿಪಕ್ಷಗಳ ಈ ನಡೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾಡಿದಂತಹ ಅಪಮಾನ ಅಂತ ಮೋದಿಯವರು ಮತ್ತೊಮ್ಮೆ ಮುಸ್ಲಿಂ ಸಮುದಾಯದ ವಿರುದ್ಧ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಲವ್ ಜಿಹಾದ್ ಸುನಾ ಥಾ, ಲ್ಯಾಂಡ್ ಜಿಹಾದ್ ಸುನಾ ಥಾ, ಔರ್ ವೋಟ್ ಜಿಹಾದ್, ಔರ್ ವೋ ಭಿ ಪಡೆ ಲಿಖೆ ಮುಸಲ್ಮಾನ್ ಕೆ ಪರಿವಾರ ಸೇ ಬಾತ್ ಆಯಿ ಹೈ, ಹೈಲಿ ಕ್ವಾಲಿಫೈಡ್ ಫ್ಯಾಮಿಲಿ ಔರ್ ಕಾಂಗ್ರೆಸ್ ಕೆ ವರಿಷ್ಠ ಪದ ಪರ್ ಬೈಠೆ ಹುವೆ ಪರಿವಾರ, ಈ ಮುಸಲ್ಮಾನ್ ಪರಿವಾರ ನೆ ಕಹಾ ಹೈ, ನಾರಾ ದಿಯಾ ಹೈ ವೋಟ್ ಜಿಹಾದ್ ಕರೋ, ಕಿ ಸಾರೇ ಮುಸಲ್ಮಾನೋ ಕೋ ಏಕ್ ಜುಟ್ ಹೋಕರ್ ವೋಟ್ ದೇನಾ ಚಾಹಿಯೆ, ಇಂಡಿ ಗಠಬಂಧನ್ ನೆ ಲೋಕತಂತ್ರ ಕೆ ಉತ್ಸವ ಮೇ ವೋಟ್ ಜಿಹಾದ್ ಕಿ ಬಾತ್ ಕರ್ಕೆ ಲೋಕತಂತ್ರ ಕಾ ಭಿ ಅಪಮಾನ್ ಕಿಯಾ ಹೈ, ಸಂವಿಧಾನ ಕಾ ಭಿ ಅಪಮಾನ್ ಕಿಯಾ ಹೈ. ಇದು ಅಕ್ಷರಶಃ ಅಕ್ಷಮ್ಯ. ದೇಶದಲ್ಲಿ 10 ಕಾಲ ಅಧಿಕಾರವನ್ನು ನಡೆಸಿರುವಂತಹ ಓರ್ವ ಪ್ರಧಾನಿ ತಮ್ಮ ಸರ್ಕಾರದ ಸಾಧನೆಗಳ ಬಗ್ಗೆ ಜನರಿಗೆ ವಿವರಿಸುವ ಬದಲಾಗಿ ತಮ್ಮ ಸಾಧನೆಗಳನ್ನು ಚುನಾವಣಾ ಪ್ರಚಾರದ ಪ್ರಮುಖ ವಿಷಯವಾಗಿ ಬಳಸಿಕೊಳ್ಳುವ ಬದಲಾಗಿ ಮುಸ್ಲಿಮರನ್ನು ಗುರಿಯಾಗಿಸಿಕೊಂಡಿದ್ದಾರೆ. ಬಹುಸಂಖ್ಯಾತ ಹಿಂದೂಗಳಲ್ಲಿ ಮುಸ್ಲಿಂ ದ್ವೇಷವನ್ನು ಪ್ರಚೋದಿಸಿ ಮತಗಿಟ್ಟಿಸಿಕೊಳ್ಳುವ ತಂತ್ರವನ್ನು ಹೆಣಿತಾ ಇದ್ದಾರೆ. ಹೀಗೆಲ್ಲ ಮಾತಾಡ್ತಾ ಚುನಾವಣಾ ಸ್ಟಾರ್ ಪ್ರಚಾರಕರಾಗಿ ದ್ವೇಷ ಭಾಷಣದ ಮೂಲಕ ವೇದಿಕೆಯ ಮೇಲೆ ಮೋದಿ ರಾರಾಜಿಸ್ತಾ ಇದ್ರೆ ಇತ್ತ ಮೋದಿಯ ಪ್ರಮಾದಕ್ಕೆಲ್ಲ ನಡ್ಡಾ ಉತ್ತರಿಸಬೇಕಾಗಿದೆ. ಅಂದರೆ ಚುನಾವಣಾ ಆಯೋಗ ನೀಡಿರುವಂತಹ ನೋಟಿಸ್ಗೆ ಮೋದಿಯ ಬದಲಿಗೆ ಪಕ್ಷದ ಅಧ್ಯಕ್ಷ JP Nadda ಉತ್ತರವನ್ನು ನೀಡಬೇಕಾಗಿದೆ. ಪ್ರಚಾರಕ್ಕೆ, ವೇದಿಕೆಗೆ, ರ್ಯಾಲಿಗೆ ಹಾರ ತುರಾಯಿ ಪೇಟ ಬಹುಪರಗಳನ್ನು ಹಾಕಿಸಿಕೊಂಡು ಜನಪ್ರಿಯತೆಯನ್ನು ಪಡೆದುಕೊಳ್ಳಲು ಆ ಮೂಲಕ ಮತ್ತೊಮ್ಮೆ ಪ್ರಧಾನಿ ಪಟ್ಟವನ್ನು ಅಲಂಕರಿಸಿ ಗದ್ದುಗೆಯನ್ನು ಏರೋದಕ್ಕೆ ಮೋದಿ ಹವಣಿಸ್ತಾ ಇದ್ರೆ JP Nadda ಮೋದಿಯ ಅಸಂವಿಧಾನಿಕ ನಡೆಗೆಲ್ಲ ತಲೆದಂಡ ಹಾಕಬೇಕಾಗಿದೆ. ಚುನಾವಣಾ ಆಯೋಗಕ್ಕೆ, ನಾಗರಿಕ ಸಮಾಜಕ್ಕೆ ಉತ್ತರಿಸುವ ಜವಾಬ್ದಾರಿಯನ್ನು ನಡ್ಡಾ ಹೊರಬೇಕಿದೆ. ಪಕ್ಷದ ಅಧ್ಯಕ್ಷನಾದ ಮಾತ್ರಕ್ಕೆ ಸಿಕ್ಕ ಸಿಕ್ಕವರೆಲ್ಲ ಬಂದು ಬಾರಿಸೋದಕ್ಕೆ JP Nadda ಏನು ದೇವಸ್ಥಾನದ ಅಂಗಳದಲ್ಲಿರುವ ಗಂಟೆಯ? ನೀವೇನು ಹೇಳ್ತೀರಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.